ನಮ್ಮ ಜೊತೆಗೆ ರಮೇಶ್ ಬಾಬು ಅವರು ಜಾಯ್ನ್ ಆಗಿದ್ದಾರೆ, ಕಾಂಗ್ರೆಸ್ನ ವಕ್ತಾರರು, ಹಾಗೆಯೇ ಪ್ರದೀಪ್ ಗೌಡರು ಜಾಯ್ನ್ ಆಗಿದ್ದಾರೆ, JDSನ ವಕ್ತಾರರು, ಸುರಭಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಇಲ್ಲಿ ಸುರಭಿ ಅವರೇ, ಯಾವ ರೀತಿಯಾಗಿ ಅನ್ನಿಸ್ತಾ ಈ ಬಾರಿಯ ಲೋಕಸಭಾ ಟ್ರೆಂಡನ್ನು ಗಮನಿಸ್ತಾ ಇದ್ದಾಗ ಬಹಳ ಆರಾಮಾಗಿ 350 ದಾಟುವ ವಿಶ್ವಾಸದಲ್ಲಿದ್ದರೆ ಅದು 300ಕ್ಕಿಂತ ಕಡಿಮೆನೇ ಕಾಣ್ತಾ ಇದೆ. NDA ಇವಾಗ 300ರಷ್ಟು ಬರ್ತಾ ಇದೆ ಅನ್ನೋದು ಒಂದು ಕಾಣಿಸ್ತಾ ಇದೆ ನಮಗೆ. ಆದರೆ ಹೌದು, ನಾವು ಏನು ಅಂದ್ಕೊಂಡಿದ್ದು ಸ್ಪೆಸಿಫಿಕ್ಲಿ ಉತ್ತರ ಪ್ರದೇಶದಲ್ಲಿ ಅದು ಬರ್ತಾ ಇಲ್ಲ ಅನ್ನೋದು ಒಂದು ಆತಂಕ ಇದೆ. ಕರ್ನಾಟಕದಲ್ಲಿ ಬಹಳ ಖುಷಿ ಏನು ಅಂದರೆ ಬೆಂಗಳೂರು ರೂರಲಲ್ಲಿ ಬಂದಿರುವಂತಹ ಒಂದು ಫಲಿತಾಂಶ. ಅದು ಬಿಟ್ಟು ಏನು ಮೈಸೂರಿನಲ್ಲಿ ಇದು ಗೊತ್ತಿದ್ದು ಯಾವುದು ಮುಖ್ಯಮಂತ್ರಿ 130 ಸೀಟ್ ಇಟ್ಕೊಂಡಿರುವಂತಹ ಒಂದು ಸರ್ಕಾರ ನಡೆಸಿರುವಂತಹ ಮುಖ್ಯಮಂತ್ರಿ ಅವರ ಸ್ವಂತ ಒಂದು ಸೀಟಿನಲ್ಲಿ ಅವರು ಗೆಲ್ಲೋದಕ್ಕಾಗಲಿಲ್ಲ. ಆದರೆ ಬೆಂಗಳೂರು ರೂರಲ್ ಒಂದು ನಿಜವಾಗ್ಲೂ ಬಹಳಷ್ಟು ಜನ ಟ್ವಿಟರಲ್ಲೂ ಅದ್ರ ಬಗ್ಗೆ ಬರೀತಾ ಇದ್ದಾರೆ. ಡಾಕ್ಟರ್ ಮಂಜುನಾಥ್ ಎಂಬ ಒಬ್ಬ ಇಂತಹ ಒಂದು ಅಸಾಧಾರಣ ವ್ಯಕ್ತಿಗೆ ಒಂದು ಸೀಟ್ ಸಿಕ್ಕಿದೆ. ಮತ್ತು ಆ ಒಂದು ಏನು ದೇಶ ವಿಭಜನೆಯ ಮಾತು ನಡೀತಿತ್ತು ಅದರದ್ದು ಒಂದು ಎಪಿಸೆಂಟರ್ನಲ್ಲಿ ಡಿಫೀಟ್ ಪಡೆದಿರುವಂತಹ ಕಾಂಗ್ರೆಸ್ ಪಕ್ಷ. ಆದರೆ ಹೌದು, ದೇಶಾದ್ಯಂತ ನೋಡಬೇಕು. ಇನ್ನೂ ಉತ್ತರ ಪ್ರದೇಶದಲ್ಲಿ ನಾನು ಎಷ್ಟು ರೌಂಡ್ಸು ಅಂತ ನೋಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಅದು ಸ್ಲೋ ಕೌಂಟಿಂಗ್ ನಡೀತಿದೆ ಅಂತ ಒಂದು ವಿಷಯ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ. ಸೊ ನೋಡೋಣ ಇನ್ನೂ. ಹೌದು, 400 ಅನ್ನೋದನ್ನ ಬಹುಶಃ ಅದು ತಪ್ಪಾಯ್ತೇನೋ, ಆದರೆ ಸರ್ಕಾರ ರಚಿಸ್ತೀವಿ, ಪ್ರಧಾನಮಂತ್ರಿ ಮೋದಿಯವರು ಆಗ್ತಾರೆ ಎಂಬ ಭರವಸೆ ನಮಗಿದೆ. ರಮೇಶ್ ಬಾಬುರೇ, ಲೆಕ್ಕಾಚಾರಗಳೆಲ್ಲವೂ ಕೂಡ ವಿಭಿನ್ನವಾಗಿ ಸಾಗದಂತೆ ಕಾಣ್ತಾ ಇದೆ. ಈ ಬಾರಿ ನೀವು 295 ಹೇಳ್ತಾ ಇದ್ರಿ, 295 ಸೀಟವರೆಗೆ ನಾವು ಇಂಡಿಯಾ ಬ್ಲಾಕ್ನವ್ರು ಗೆಲ್ತಾರೆ ಅನ್ನೋದನ್ನು ACC ಅಧ್ಯಕ್ಷರು ಕೂಡ ಹೇಳ್ತಾ ಇದ್ರು. 295 ಸದ್ಯ NDAದವ್ರದ್ದು ಕಾಣ್ತಾ ಇದೆ, ನಿಮ್ದು 228 ಕಾಣ್ತಾ ಇದೆ. ಮೊದಲನೇದಾಗಿ 18ನೇ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷದ NDA ಒಕ್ಕೂಟವನ್ನು ತಿರಸ್ಕಾರ ಮಾಡಿರ್ತಕ್ಕಂಥ ಎಲ್ಲ ಮತದಾರರಿಗೆ ಅಭಿನಂದನೆಗಳು ಹೇಳ್ತೇನೆ. ನಮಗೆ ವಿಶ್ವಾಸ ಇದೆ, 260 ಸಂಖ್ಯೆ ಸಂಜೆ 6 ಒಳಗೆ ನಾವು ತಲುಪ್ತೇವೆ, ನಮಗೆ ವಿಶ್ವಾಸ ಇದೆ. ಈಗ ನಮಗೆ ಬಂದಿರತಕ್ಕಂಥ ಇಂಟರ್ನಲ್ ಮಾಹಿತಿ 260 ಇದೆ ಇಂಡಿಯಾ. ಅದ್ರ ಜೊತೆಗೆ ಕೆಲವು ಆಂಧ್ರ ಪ್ರದೇಶದ TDP ಇರ್ಬೋದು, ಇನ್ನು ಕೆಲವು ಪಕ್ಷಗಳು ಆ ಒಂದು 15-20 ಸ್ಥಾನವನ್ನು ಪಡ್ಕೊಂಡಿದ್ದಾವೆ. ಏನು 400 ದಾಟ್ತೀವಿ ಅಂತ ಅಂದ್ಬಿಟ್ಟು ಅತಿಯಾದ ಆತ್ಮವಿಶ್ವಾಸದಿಂದ ಬೀಗ್ತಾ ಇದ್ರು, ಅವರಿಗೆ ಸರಿಯಾದಂಥ ಪಾಠ ಅದು ಕೂಡ ನಾವು ಆಗಲೇ ಆಲ್ರೆಡಿ ಒಂದು ಸುದ್ದಿಯನ್ನು ಬ್ರೇಕ್ ಮಾಡಿದ್ವಿ. News 18 ಇರುವಂಥ ಒಂದು ಮಾಹಿತಿ ಪ್ರಕಾರ ದೆಹಲಿ ಮಟ್ಟದಿಂದ TDP ಅವ್ರನ್ನ ಮತ್ತು JDUನವ್ರನ್ನ ಸಂಪರ್ಕಿಸುವಂತಹ ಕರೆಗಳು ಈಗಾಗಲೇ ಹೋಗಿದಾವಂತೆ ಇಂಡಿಯಾ ಬ್ಲಾಕ್ ಕಡೆಯಿಂದ. ಅಂದರೆ NDAದಲ್ಲಿರುವಂಥವರು ಈ ಕಡೆಯಿಂದ ನಿಲ್ಲುವಂಥ ಚಾನ್ಸಸ್ ಇದೆಯಾ? ಈಗಿನ ಪ್ರಾಥಮಿಕ ಹಂತದಲ್ಲಿ ತೆಲುಗು ದೇಶಂ ಮತ್ತು JDU ನಿತೀಶ್ ಕುಮಾರ್ ಅವ್ರನ್ನ ಸಂಪರ್ಕ ಮಾಡಿರ್ತಕ್ಕಂಥದ್ದನ್ನ ನಮ್ಮ ರಾಷ್ಟ್ರಮಟ್ಟದ ನಾಯಕರು ಈಗಾಗಲೇ ಘೋಷಣೆಯನ್ನು ಮಾಡಿದ್ದಾರೆ. ನನಗೆ ಭಾಳ ಖುಷಿ ಕೊಡೋಂಥದ್ದು, ನಿನ್ನೆ ಸಂಜೆವರೆಗೂ ಸಹ ಎಲ್ಲ ಇಂಡಿಯಾ ಬ್ಲಾಕ್ನ ಎಲ್ಲ ನಾಯಕರು, ಖರ್ಗೆ ಅವರು ಇರ್ಬೋದು, ರಾಹುಲ್ ಗಾಂಧಿ ಅವರು ಇರ್ಬೋದು, ಅಥವಾ ಅಖಿಲೇಶ್ ಯಾದವ್ ಇರ್ಬೋದು, ಅಥವಾ DMK ಅವರು ಇರ್ಬೋದು, ಭಾಳ ಆತ್ಮವಿಶ್ವಾಸದಿಂದ ಹೇಳಿದಂಥದ್ದು ನಾವು 290 ಸಂಖ್ಯೆಯನ್ನು ಟಚ್ ಮಾಡ್ತೇವೆ ಅಂತೇಳಿ. ಯಾಕೆಂದರೆ ಎಲ್ಲ ಎಕ್ಸಿಟ್ ಪೋಲು ನೆನೆ ಯಾಕೆ ಇವತ್ತು ಬೆಳಗ್ಗೆ 8 ಎಲ್ಲ ಎಕ್ಸಿಟ್ ಪೋಲ್ ಸಮೀಕ್ಷೆ ಚರ್ಚೆ ಆಗ್ತಾ ಇದ್ದಿದ್ದು, ಇಂಡಿಯಾ ಒಕ್ಕೂಟ 130-135 ಆಸುಪಾಸ ನಿಂತ್ಕೊಳ್ಳುತ್ತೆ, ಅದ್ರ ಮೇಲೆ ಬರೋದಿಲ್ಲ. ನೆಹರೂರವರ ದಾಖಲೆಯನ್ನು ಮುರಿಯಕೊಟ್ಟಿದ್ದಾರೆ ನರೇಂದ್ರ ಮೋದಿ ಅಂತೇಳಿ ಇವತ್ತು ಬೆಳಗ್ಗೆ 8 ಆದಂಥ ಎಲ್ಲ ಚರ್ಚೆಗಳು. ಆದರೆ ಇವತ್ತು ಮತದಾರರ ಒಂದು ಮತ ಚಲಾವಣೆ ಮುಂದೆ ಎಲ್ಲ ಚರ್ಚೆಗಳು ಗೌಣ ಆಗುತ್ತೆ. ಇವತ್ತು ನಮಗೆ ಭಾಳ ಖುಷಿ ಕೊಡ್ತಾ ಇದೆ. ಏನು ಕೇಂದ್ರದ ಭಾರತೀಯ ಜನತಾ ಪಕ್ಷದ ಸರ್ಕಾರದ ವೈಫಲ್ಯಗಳನ್ನ, ಯಾಕೆಂದರೆ ಭಾಳ ಆಶ್ಚರ್ಯ ಆಗೋದು ಈ ಚುನಾವಣೆಯಲ್ಲಿ ಪ್ರಧಾನಮಂತ್ರಿಯವರು ಅಭಿವೃದ್ಧಿ ವಿಷಯಗಳನ್ನ ಯಾವುದೂ ಸಹ ಚರ್ಚೆ ಮಾಡಿದರೆ, ಬರೀ ಅಯೋಧ್ಯೆ ಇಶ್ಯೂ, ಬರೀ ಧರ್ಮದ ಇಶ್ಯೂ ಅಥವಾ ಮುಸಲ್ಮಾನರ ಇಶ್ಯೂ ಇದನ್ನೇ ತಗೊಂಡು ಚುನಾವಣೆ ಮಾಡಿಕೊಟ್ರು. ಬಹುತೇಕ ಭಾರತ ರಾಜಕಾರಣದ ರಾಜಕೀಯ ಇತಿಹಾಸದಲ್ಲಿ ಒಬ್ಬ ಪ್ರಧಾನಮಂತ್ರಿ ಅಭಿವೃದ್ಧಿಯ ಅಥವಾ ದೇಶದ ವಿಚಾರವನ್ನು ಬಿಟ್ಟು ಧಾರ್ಮಿಕ ವಿಚಾರಗಳಿಗೆ ಸೀಮಿತವಾಗಿ ಚುನಾವಣೆ ಮಾಡಿದಂಥದ್ದು ಯಾವುದಾದ್ರೂ ಇದ್ದರೆ ಅದು ನರೇಂದ್ರ ಮೋದಿರವರಿಗೆ ಸಲ್ಲುತ್ತೆ. ಅದನ್ನು ಜನ ತಿರಸ್ಕಾರ ಮಾಡಿದರೆ ಕರ್ನಾಟಕದ ವಿಧಾನಸಭೆಯ ಚುನಾವಣೆಯ ಸಮಯದಲ್ಲಿ ಯಾವ ರೀತಿ ಇವರು ಬೇರೆ ಬೇರೆ ವಿಚಾರಗಳನ್ನ, ಧಾರ್ಮಿಕ ವಿಚಾರಗಳನ್ನ ತೊಗೊಂಡು ಬಂದಾಗ ಕರ್ನಾಟಕದ ಜನ ತಿರಸ್ಕಾರ ಮಾಡಿದ್ರು, ಅದೇ ರೀತಿ ಯಾಕೆಂದರೆ ಅಯೋಧ್ಯೆ ಇಶ್ಯೂ ಜನವರಿನಲ್ಲಿ ಮಾಡಿದಂಥ ವಿಚಾರ ಏನಿತ್ತು ಇವರು, ನಾನು ತಮ್ಮಲ್ಲೂ ಚರ್ಚೆಗೆ ಬಂದಿದ್ದೇನೆ. ಜನವರಿನಲ್ಲಿ ಆದಂಥ ಒಂದು ಸರ್ವೆಗೆ ಸಂಬಂಧಪಟ್ಟಂತೆ ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ಕೊಟ್ಟಂಥದ್ದು 37 ನಂಬರು. ಆವತ್ತಿನ ಸರ್ವೆಗಳು ಏನಿತ್ತು ಜನವರಿನಲ್ಲಿ, ಬಹುತೇಕ ಸರ್ವೆಗಳು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಂಥದ್ದು ನಂಬರು 37 ಇತ್ತು. ಮತ್ತು ಅದಾದಮೇಲೆ ಇತ್ತೀಚಿನವರೆಗೂ ನಿನ್ನೆ ನೀವು ಯಾವುದೇ ಎಕ್ಸಿಟ್ ಪೋಲು ಮತ್ತು ಚರ್ಚೆಗಳನ್ನ ತೆಗೆದು ನೋಡಿ, 350 ಕಮ್ಮಿ BJP ಇಲ್ಲವೇ ಇಲ್ಲ. NDA ಒಕ್ಕೂಟ 350+ 410 ಅಂತ ಕೊಟ್ಟರು. ಇವತ್ತು ಅವ್ರು ಪಾಪ
ಬಿಜೆಪಿ ಏಕಾಂಗಿಯಾಗಿ 200 ರಿಂದ 220 ಬಂದರೆ ಕಷ್ಟ ಅನ್ನೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸ್ವಾಭಾವಿಕವಾಗಿ ಅವರಿಗೆ ಸಂಖ್ಯೆ ಟಚ್ ಆಗ್ತಾ ಇಲ್ಲ. ಮತ್ತು ಇದು ಡೆಮಾಕ್ರಸಿಯ ಬ್ಯೂಟಿ ಇದೆ, ಯಾವತ್ತೂ ವೈಫಲ್ಯಗಳನ್ನ ಯಾವುದೇ ಸರ್ಕಾರ ಕಾಣುತ್ತೆ, ಜನ ತಿರಸ್ಕಾರ ಮಾಡ್ತಾರೆ. ಜನಕ್ಕೆ ಉದ್ಯೋಗ ಕೊಡೋ ವಿಚಾರ ಇರ್ಬೋದು, ಬೆಲೆ ಏರಿಕೆ ವಿಚಾರ ಇರ್ಬೋದು, ಅನೇಕ ವಿಚಾರಗಳಲ್ಲಿ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ವೈಫಲ್ಯ ಕಂಡಿದ್ದರಿಂದ ಇವತ್ತು ಜನ ತಿರಸ್ಕಾರ ಮಾಡಿದರೆ, ಅಟ್ ದ ಸೇಮ್ ಟೈಮ್ ಇನ್ಕ್ಲೂಡಿಂಗ್ ಉತ್ತರ ಪ್ರದೇಶ, ಇಡೀ ದೇಶದಲ್ಲಿ ಇಂಡಿಯಾ ಒಕ್ಕೂಟವನ್ನು ಕೈ ಹಿಡಿದಿರ್ತಕ್ಕಂಥ ಎಲ್ಲ ಮತದಾರರಿಗೆ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆಗಳನ್ನ ಹೇಳ್ತೇನೆ. ಪ್ರದೀಪ್ ಗೌಡ್ರೆ, ಜೆ ಡಿ ಎಸ್ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡಿರೋದಾಗಿ ಜೆ ಡಿ ಎಸ್ಗೆ ಲಾಭ ಆಯಿತು ಅಥವಾ ಬಿಜೆಪಿಗೆ ಲಾಭ ಆಯಿತು ಅಂತ? ಅಲ್ಲ, ಎರಡಕ್ಕೂ ಲಾಭ ಆಗಿದೆ. ಹಿಂಗೆ ಬಿಜೆಪಿಯವ್ರ ನಂಬರ್ 2004 ನಂತರ ಅಲ್ಲ 17 ಕಡಿಮೆ ಇದ್ದಿದ್ದು, ಅವ್ರು 19, 18, 20, 20 14 ಬಂದಿದ್ದಾರೆ. ಜನತಾದಳಕ್ಕೆ ಬೇಸಿದ್ದಿರೋದು ಮೈಸೂರು ಭಾಗದಲ್ಲಿ. ಹೌದು, ಮೈಸೂರು ಭಾಗದಲ್ಲಿ ಅವ್ರಿಗೆ ನೀವು ತುಮಕೂರು ಇರ್ಬೋದು, ಮೈಸೂರು ಇರ್ಬೋದು, ಮಂಡ್ಯ ಇರ್ಬೋದು, ಗ್ರಾಮಾಂತರ ಇರ್ಬೋದು, ಸೌತ್ ಇರ್ಬೋದು, ನಾರ್ತ್ ಇರ್ಬೋದು, ಅವಕಾಶ ಇದೆ. ಕೋಲಾರ ಇರ್ಬೋದು, ನಾವು ಸೌತಲ್ಲಿ ಗೆದ್ದಿದ್ದೀವಿ. ಅದ್ರಲ್ಲೇನು ನಮಗೇನು ಲಾಸೂ ಆಗಿಲ್ಲ, ನಷ್ಟನೂ ಆಗಿಲ್ಲ. ಮತ್ತು ಅಟ್ ದ ಸೇಮ್ ಟೈಮ್ ಬಿಜೆಪಿಗೂ ಕೂಡ ನಾವು ಸಪೋರ್ಟ್ ಮಾಡಿದ್ವಿ, ಅವ್ರಿಗೂ ಕೂಡ ಅನುಕೂಲ ಆಗಿದೆ, ಯಾವುದೇ ನಷ್ಟ ಅಂತೂ ಆಗಿಲ್ಲ. ಆಮೇಲೆ ಏನು ಈ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರಲ್ಲ, ಒಕ್ಕಲಿಗರು ಪ್ರಾಬಲ್ಯ, ಒಕ್ಕಲಿಗರು ನಮಗೆಲ್ಲ ಸಪೋರ್ಟ್ ಮಾಡ್ತಾ ಇದ್ದಾರೆ, ಕುಮಾರಸ್ವಾಮಿ ಅವ್ರ ಫ್ಯಾಮಿಲಿಗೂ ದೇವೇಗೌಡರನ್ನ ತಿರಸ್ಕಾರ ಮಾಡಿದ್ದಾರೆ ಅಂದರೆ ಅದಿಲ್ಲ, ಅದಿಲ್ಲ ಈ ಚುನಾವಣೆಯಲ್ಲಿ, ಅದು ಬಂದಿದೆ. ಇಲ್ಲ, ದೇವೇಗೌಡರು ಕುಟುಂಬದ ಜೊತೆ ಅವ್ರ ಮನೆಯನ್ನು ಕಳ್ಕೊಂಡಿದ್ದೀರಿ ಅಂತ ಹಾಸನನ್ನ, ಅದಕ್ಕೆ ಬೇರೆ ಬೇರೆ ಕಾರಣಗಳಿದ್ದೀವಿ, ಅದು ತಮಗೆಲ್ಲ ಗೊತ್ತಿದೆ. ಆ ಈ ಹಂತದಲ್ಲಿ ನಾವು ಚರ್ಚೆಗೆ ಹೋಗಲ್ಲ, ಆ ವಿಷಯಕ್ಕೆ ಹೋಗಲ್ಲ. ಬಟ್ ನಮ್ಮ ಮೈಸೂರು ಭಾಗದಲ್ಲಿ ಏನಿತ್ತು, ನಮ್ಮ ಅಸ್ತಿತ್ವವನ್ನು ಉಳಿಸ್ಕೊಂಡು.